ಸೊ ಇದು ಇದು ವ್ಯವಸ್ಥೆ. ನಾಚಿಕೆ ಆಗಬೇಕು ಬಸವರಾಜ ಬೊಮ್ಮಾಯಿ ಅವರಿಗೆ. 9 ಮಂತ್ರಿಗಳನ್ನು ಇನ್ನೂ ಖಾಲಿ ಬಿಟ್ಕೊಂಡಿದ್ದೀರಿ. ಕಳೆದ 16 ತಿಂಗಳಿಂದ ಮಂತ್ರಿಮಂಡಲ ಪೂರ್ತಿ ಪ್ರಮಾಣದ ಮಂತ್ರಿಮಂಡಲ ರಚನೆ ಆಗಿಲ್ಲ. ಎಲ್ಲ ನೀವೇನೆ ಒಬ್ಬೊಬ್ಬರು 8th ಖಾತೆ ಇಟ್ಕೊಂಡು ಪೂರ್ತಿ ಪ್ರಮಾಣದಲ್ಲಿ ಲೂಟಿ ಹೊಡಿತಾ ಇದ್ದೀರಾ. ಆ ಲೂಟಿ ಎಷ್ಟು ಹೊಡೆದಿದ್ದೀರಾ ಅನ್ನುವಂಥ ಜನಗಳಿಗೆ ಗೊತ್ತಿರುವಂಥ ವಿಚಾರ. ಮುಂದಿದ್ದರೆ ಜನಗಳು ಬುದ್ಧಿ ಕಲಿಸ್ತಾರೆ. ನಾನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಇವತ್ತು ನಾವು ಸ್ಮರಿಸ್ಕೊಂತೀವಿ. ದೇಶಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರುವಂಥದ್ದು ಸರ್ಕಾರ ಎಲ್ಲ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಫುಲ್ ಪೇಜ್ ಏನು ಹೇಳ್ತಾರೆ ಅವರು, SC ST TSP ಯೋಜನೆಗಳಿಗೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ 21,165 ಕೋಟಿ ಕೊಟ್ಟಿದ್ದೀವಿ. ಅದರಲ್ಲಿ SC ಗೆ 20,000 ಕೋಟಿ, TSP ಗೆ 8,000 ಕೋಟಿ. SC SP ಅಂದರೆ ಸ್ಪೆಷಲ್ ಕಾಂಪೊನೆಂಟ್ ಸಬ್ ಪ್ಲ್ಯಾನ್ ಅಂತ, TSP ಅಂದರೆ ಟ್ರೈಬಲ್ ಸಬ್ ಪ್ಲ್ಯಾನ್. SC ST ಉದ್ಧಾರಕ್ಕೋಸ್ಕರ ನೀಡುವಂಥ ಅನುದಾನ. ಇದರಲ್ಲಿ ಯಾರ್ಯಾರಿಗೆ ಯಾವ ಯಾವ ಇದರಲ್ಲಿ ಎಷ್ಟೆಷ್ಟು ಅಲಾಟ್ ಆಗಿದೆ ಅನ್ನುವಂಥದ್ದು ಕೂಡ ನೀವು ಪತ್ರಿಕೆ ಪುಪ್ಪ ಎಲ್ಲ ಕಡೆಯೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಓಕೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ದಯಮಾಡಿ ಇದಕ್ಕೆ ಆನ್ಸರ್ ಮಾಡಬೇಕು. 2018 ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತಿನ ಬಡ್ಜೆಟ್ ಮಂಡನೆ ಮಾಡಿದ್ದು, ಅವತ್ತಿನ ಬಡ್ಜೆಟ್ಟು 2,07,000 ಕೋಟಿ. ಅವತ್ತು ಈ SC ST ಮತ್ತು STPಗೆ ಮೀಸಲಾಗಿ ಇಟ್ಟಂಥ ಹಣ 33,000 ಕೋಟಿ. ಈಗ ನೀವು ಮಂಡನೆ ಮಾಡಿರುವಂಥ ಬಡ್ಜೆಟ್ಟು 2,72,000 ಕೋಟಿ. ನೀವು ಇಟ್ಟಿರುವಂಥ ಹಣ 29,165 ಕೋಟಿ. ಅಂದರೆ ಎಷ್ಟು ಕಮ್ಮಿ ಆಯಿತು? ಆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 12,000 ಕೋಟಿ ಕಮ್ಮಿ ಹಣವನ್ನು SC ಮತ್ತು ST ಉದ್ಧಾರಕ್ಕೋಸ್ಕರ ಕಮ್ಮಿ ಮಾಡಿದ್ದೀರಿ, ಆ ನೀಡುವಂಥ ಹಣವನ್ನು ಕಮ್ಮಿ ಮಾಡಿದೆ. ಓಕೆ, ಈ ಹಣದ ನೀವೇನು ಇಷ್ಟಿಷ್ಟು ಅಲಾಟ್ ಮಾಡಿದ್ದೀವಿ ಅಂತ ಹೇಳಿದಿರಿ, ಎಷ್ಟು ಖರ್ಚು ಮಾಡಿದ್ದೀರಿ ಅನ್ನುವಂಥದ್ದು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಿತ್ತು. ನೀವು ನಿಮಗೇನಾದರೂ ಯೋಗ್ಯತೆ ಇದ್ದರೆ, ನಿಮಗೇನಾದರೂ ಮಾತೆತ್ತಿರ ತಾಕತ್ತು ದಮ್ಮು ಅಂತ ಹೇಳ್ತಿರಲ್ಲ, ನೀವು 29,000 ಕೋಟಿ ಮೀಸಲಿಟ್ಟಿರುವಂಥದ್ರಲ್ಲಿ ಎಷ್ಟು ಹಣವನ್ನು ನೀವು ಖರ್ಚು ಮಾಡಿದ್ದೀರಿ? ಇಲ್ಲಿವರೆಗೂ 9 ತಿಂಗಳಾಯಿತು, ಇನ್ನಿರೋದೇ 3 ತಿಂಗಳು. ಖರ್ಚು ಮಾಡಿರೋದು ನಾನು ನಿಮಗೆ ಕೊಡ್ತೀನಿ ಮಾಹಿತಿನ. ಡಿಪಾರ್ಟ್ಮೆಂಟ್ ವೈಸ್ ಐ ವಿಲ್ ಗಿವ್ ಯು ಫಿಗರ್. SC ಗೆ ಅವರು ಇಟ್ಟಿದ್ದಂಥ ದುಡ್ಡು 20,843 ಕೋಟಿ. SC ಜೀರ್ಣೋದ ವೆಲ್ಫೇರ್ಗೆ, ವೆಲ್ಫೇರ್ ಸ್ಕೀಮ್, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಖರ್ಚು ಮಾಡಿರುವಂಥದ್ದು 3,102 ಕೋಟಿ. 3,102 ಕೋಟಿ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ 15% ಖರ್ಚು ಮಾಡಿದ್ದೀರಿ. ಓನ್ಲಿ 15% ಯುವರ್ ಸ್ಪೆಂಡ್. ಸಿಮಿಲರ್ಲಿ ST ವೆಲ್ಫೇರ್ಗೆ ಇಟ್ಟಂಥ ದುಡ್ಡು 8,322 ಕೋಟಿ, ಖರ್ಚಾಗಿರುವಂಥದ್ದು 1,200 ಕೋಟಿ, ಪರ್ಸೆಂಟೇಜು 14.5%. ಡಿಪಾರ್ಟ್ಮೆಂಟ್ ವೈಸು ಹೈಯರ್ ಎಜುಕೇಷನ್ಗೆ 287 ಕೋಟಿ ಇಟ್ಟಿದ್ರಿ, ಖರ್ಚು ಮಾಡಿರೋದು ಬರೀ 6,03,34,00,000, ಅಂದರೆ 2.21%, ಬರೀ 2.21% ಯುವರ್ ಸ್ಪ್ಯಾನ್. ಸ್ಕಿಲ್ ಡೆವಲಪ್ಮೆಂಟ್ಗೆ 147 ಕೋಟಿ ಇಟ್ಟಿರಿ, 6.53 ಕೋಟಿ ಖರ್ಚು ಮಾಡಿದ್ರಿ, 4.65%. ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿಗೆ 984 ಕೋಟಿ ಇಟ್ಟಿದ್ರಿ, 159 ಕೋಟಿ ಖರ್ಚು ಮಾಡಿದ್ರಿ, 16% ಅಚೀವ್ಮೆಂಟು. 70% ಆಫ್ ದಿ ಟೋಟಲ್ ಅಲೋಕೇಷನ್ ಇಲ್ಲಿವರೆಗೂ ಖರ್ಚು ಆಗಬೇಕಿತ್ತು. 70% 70, ನೀವು ಖರ್ಚು ಮಾಡಿರೋದು ಬರೀ 15% ಮಾತ್ರ. ಅಂದರೆ 21,000 ಕೋಟಿ ಖರ್ಚಾಗಬೇಕಾಗಿರುವಂಥ ಜಾಗಕ್ಕೆ ಖರ್ಚು ಮಾಡೋದು ಬರೀ 4,302 ಕೋಟಿ. ಇದು ಏನು ನಿಮ್ಮ ಸಾಧನೆ? ದಯಮಾಡಿ ಹೇಳಿ, ಮಾತೆತ್ತಿರೆ ಅದೇನೋ ನಾವು ಉದ್ಧಾರ ಮಾಡ್ತೀವಿ, ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಆಮೇಲೆ ನೀವು ಆದೇಶಗಳನ್ನು ಮಾಡಿದ್ರೆ ಅಷ್ಟಕ್ಕೆ ಸಾಕಾಗುತ್ತಾ ಬಸವರಾಜ ಬೊಮ್ಮಾಯಿಯವರೇ? ಏನು 2 ತಿಂಗಳಿಂದ ಪೌರ ಕಾರ್ಮಿಕರ ವಿಚಾರವಾಗಿ 11,000 ಜನಕ್ಕೆ ನಾವು ಆದೇಶವನ್ನು ಪರ್ಮನೆಂಟ್ ಮಾಡುವಂಥ ಆದೇಶವನ್ನು ಹೊರಡಿಸಿದ್ರಿ, ಎಲ್ಲೋಯ್ತದು? ಯಾರಿಗೆ ಪರ್ಮನೆಂಟ್ ಮಾಡಿದಿರಿ? ಮತ್ತೆ 30 ತಾರೀಕು ದೊಡ್ಡ ಸ್ಟ್ರೈಕ್ ಮಾಡ್ತಾವ್ರಲ್ಲ ಅವರು, ಬರೀ ಪತ್ರಗಳನ್ನು ಇಶ್ಯೂ ಮಾಡ್ತಾ ಇದ್ದೀರಷ್ಟೇ. ನಿಮ್ಗೇನಿದ್ರು ಯು ನೀಡ್ ಪ್ರಚಾರ ಕಾರಣದಿಂದ ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮದು ಒಂದೊಂದೇ ಈಗೆಲ್ಲ ಎಂಟೈರ್ ಗುಜರಾತು ಮತ್ತು ಹಿಮಾಚಲ ಪ್ರದೇಶ ಚುನಾವಣೆ ಮುಗಿತಲ್ಲ, ನಿಮ್ಮ ಎಂಟೈರ್ ಟೀಮ್ ಇಲ್ಲಿ ಬರುತ್ತಂತಲ್ಲ, ಬರಲಿ ಬನ್ನಿ, ಅದೇನು ಮಾಡ್ತೀರೋ ಮಾಡಿ. ನಾವು ನಿಮ್ದು ಏನು ಅನ್ನುವಂಥದ್ದು ಒಂದೊಂದೇ ಹೇಳುವಂಥ ಕೆಲಸವನ್ನು
ಮಾಡ್ತೀವಿ. ಪ್ರಾಮಾಣಿಕವಾಗಿ ಜನಗಳಿಗೆ ತಿಳಿಸುವಂಥ ಕೆಲಸನ ನಾವು ಮಾಡ್ತೀವಿ, ಮನೆ ಮನೆಗೂ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ.